ಬೀದಿಯಲ್ಲಿ ದಿಕ್ಕು ತೋಚದೆ ತಿರುಗಾಡ್ತಿದ್ದ ಮಾನಸಿಕ ಅಸ್ವಸ್ಥನೊರ್ವನಿಗೆ ಪುನರ್ವಸತಿ ಕಲ್ಪಿಸಿ ಮಾನವೀಯತೆ ಮೆರೆತಿರುವ ಘಟನೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟ ಪೊಲೀಸ್ ಠಾಣೆಯಲ್ಲಿ ಕಂಡು ಬಂದಿದೆ. ಕಳೆದ ಕೆಲವು ದಿನಗಳಿಂದ ರಸ್ತೆಗಳಲ್ಲಿ ಅಲೆದಾಡುತ್ತಿದ್ದ ಈ ಮಾನಸಿಕ ಅಸ್ವಸ್ಥನನ್ನ ಮನವೊಲಿಸಿ ಠಾಣೆಗೆ ಕರೆತಂದಿದ್ದ ಪೊಲೀಸರು ಕ್ಷೌರ ಮತ್ತು ಸ್ನಾನವನ್ನ ಮಾಡಿಸಿದ್ರು. ಬಳಿಕ ಹೊಸ ಬಟ್ಟೆಯನ್ನ ತೊಡಿಸುವ ಮೂಲಕ ಮಾನಸಿಕ ಅಸ್ವಸ್ಥನಿಗೆ ಹೊಸ ರೂಪವನ್ನ ಕೊಟ್ಟಿದ್ದಾರೆ. ನಂತರ ಆತನಿಗೆ ಊಟೋಪಚಾರದ ವ್ಯವಸ್ಥೆಯನ್ನ ಮಾಡಿದ್ರು. ಬಳಿಕ ಉಡುಪಿಯ ವಿಶ್ವಾಸದ ಮನೆಗೆ ಸೇರಿಸುವ ಮೂಲಕ ಪೊಲೀಸರು ಸಮಾಜದಲ್ಲಿ ಅಪರಾಧ ಪ್ರಕರಣಗಳನ್ನ ನಿಯಂತ್ರಿಸಿ ಜನರಿಗೆ ರಕ್ಷಣೆ ನೀಡುವುದಲ್ಲದೆ ಮಾನಸಿಕ ಅಸ್ವಸ್ಥನಿಗೂ ಮಾನವೀಯತೆಯನ್ನ ತೋರಿಸಿದ್ದಾರೆ. ಪೊಲೀಸರ ಈ ಕಾರ್ಯಕ್ಕೆ ಸಾರ್ವಜನಿಕ ಠಾಣ ವ್ಯಾಪ್ತಿಯಲ್ಲಿ ಒಂದು ವಾರದಿಂದ ಒಂದು ಮಾನಸಿಕ ಅಸ್ವಸ್ಥರ ಒಬ್ಬ 24-25 ವರ್ಷದ ಒಬ್ಬ ವಯಸ್ಕ ತಿರುಗಾಡ್ತಾ ಇದ್ದ. ಇವತ್ತು ಬೆಳಿಗ್ಗೆ ನೋಡುವಾಗ ನಾನು ಇಲ್ಲಿ ನಾನು ಮತ್ತು ನಮ್ಮ ಸಂತೋಷ್ ಅಣ್ಣ ಇದ್ದೀರ ನಮ್ಮ ಹೆಡ್ ಕಾನ್ಸ್ಟೇಬಲ್ ನೋಡುವಾಗ ಇಲ್ಲಿ ಇದು ನಮ್ಮ ಅಂಡರ್ಪಾಸ್ ಕೋಟ ಅಂಡರ್ಪಾಸ್ ಹತ್ರ ಕೆಳಗಡೆ ಕೂತ್ಕೊಂಡಿದ್ದ. ಸೂರ್ಯನ ನೋಡೋಕತ್ಲೆ ಅವನು ತುಂಬ ಗಲೀಜು ಬಟ್ಟೆ ಎಲ್ಲ ಹಾಕ್ಕೊಂಡಿದ್ದ. ಹಿಂಗೆ ನಮ್ಮ ಎಸ್ ಪಿ ಸಾಹೇಬರು ಯಾವತ್ತು ಹೇಳ್ತಿದ್ರೆ ಒಂದು ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗುವ ಕೆಲಸ ಮಾಡಿ ಯಾವತ್ತಾದರೂ ಅಂತ. ಅದೇ ಥರ ನಮ್ಮ ಠಾಣಾಧಿಕಾರಿ ಸಂತೋಷ್ ಕಾಯ್ಕಣಿ ಸರ್ ಸಮೇತ ಹೇಳ್ತಾಯಿದ್ರು ಅವತ್ತಾರು ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗುವಂಥ ಕೆಲಸ ಮಾಡಿದ್ವಿ. ಅದಕ್ಕೋಸ್ಕರ ನಾವು ಇವತ್ತು ಅವ ಮಾನಸಿಕ ಅಸ್ವಸ್ಥನ ಥರ ಇರುವಂಥ ವ್ಯಕ್ತಿನ ಠಾಣೆಗೆ ಕರ್ಕೊಂಡು ಬಂದು ನಮ್ಮ ಸಹೋದ್ಯೋಗಿಗಳಿಗೆ ಒಟ್ಟಾಗಿ ನಾವೆಲ್ಲ ಒಟ್ಟು ಸೇರಿ ಅವನಿಗೆ ಶೇವಿಂಗ್ ಮಾಡಿಸಿ, ಅವನ ಸ್ನಾನ ಮಾಡಿಸಿ, ಅವನಿಗೆ ಹೋಟೆಲಲ್ಲಿ ತಿಂಡಿಯೆಲ್ಲ ತಿನ್ನಿಸಿ, ಅವನಿಗೆ ಹೊಸ ಬಟ್ಟೆ ಹಾಕಿ, ಅವನೊಂದಿಗೆ ಒಂದು ಒಳ್ಳೆ ಸ್ಥಾನಕ್ಕೆ ಅವನಿಗೀಗ ಸ್ವಲ್ಪ ಮಾನಸಿಕ ಅಸ್ವಸ್ಥದಿಂದ ಸ್ವಲ್ಪ ಇವತ್ತೇ ಸ್ವಲ್ಪ ಅವನು ರಿಕವರಿ ಆದಾಗ ತೋರ್ತಿದ್ದ. ಅದಕ್ಕೋಸ್ಕರ ಇವತ್ತು ಮುಂದೆ ಈಗ ನಮ್ಮ ಸ್ಥಳೀಯರನ್ನೆಲ್ಲ ಕರ್ಕೊಂಡು ನೆಕ್ಸ್ಟ್ ಅವನನ್ನು ಕಡ್ಪಾಡಿ ವಿಶ್ವಾಸದ ಮನೆ ಅಲ್ಲಿ ಸೇರಿಸಿ ಅವನನ್ನು ಸ್ವಲ್ಪ ಅವನ ವಿಳಾಸಕ್ಕೆ ತಲುಪಿಸುವಂಥ ವ್ಯವಸ್ಥೆ ಮಾಡಿ ಅವನೊಂದು